ಸಾಲಿನ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಂಡಿಸಿದರು. ಇಲ್ಲಿನ ಪುರಸಭೆಯ ಸನ್ 2021-22 ಸಾಲಿನ 5.20 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹೇಳಿದರು. ಬುಧವಾರ ಇಲ್ಲಿನ ಪುರಸಭೆ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬಜೆಟ್ ಮಂಡಿಸಿದ ಅವರು, ಕೊರೋನಾ ಮಧ್ಯದಲ್ಲಿಯೂ ಉತ್ತಮ ಬಜೆಟ್ ಮಂಡಿಸಿರುವುದು ತೃಪ್ತಿ ತಂದಿದೆ. ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅಹಿತಕ ಘಟನೆ ನಡೆಯದಂತೆ ಪ್ರಮುಖ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ ಎಂದರು. ಮಹಾಮಾರಿ ಕೊರೋನಾ ತಡೆಯುವ ನಿಟ್ಟಿನಲ್ಲಿ ನಗರದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ವಿಶೇಷ ಕ್ರಮ ತೆಗೆದುಕೊಳ್ಳಲಾಗಿದೆ. ಕೊರೋನಾದಿಂದ ನಗರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಬರುವ ದಿನಮಾನಗಳಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಲು ಚಿಂತನೆ ನಡೆಸಲಾಗಿದೆ. ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ನೇತೃತ್ವದಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನ ತರಲು ಮನವಿ ಮಾಡಲಾಗಿದೆ ಎಂದರು. ಪುರಸಭೆಗೆ ಬರುವ ಅನುದಾನ ಸಮರ್ಪಕ ಬಳಕೆ ಮಾಡಿಕೊಳ್ಳಲಾಗಿದೆ. 23 ವಾರ್ಡ್ದಲ್ಲಿ ಸಮರ್ಪಕ ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಒದಗಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ, ಸ್ಥಳೀಯ ಆಡಳಿತ ಬಿಜೆಪಿಗೆ ಇರುವುದರಿಂದ ಚಿಕ್ಕೋಡಿ ನಗರಕ್ಕೆ ಅನುದಾನ ಹರಿದು ಬರಲಿದೆ. ಇದರಿಂದ ಹೈಟೆಕ್ ನಗರವಾಗಿ ಚಿಕ್ಕೋಡಿ ಅಭಿವೃದ್ಧಿ ಕಾಣಲಿದೆ ಎಂದರು. ಪುರಸಭೆಯ ಎಲ್ಲ ಹಿರಿಯ ಸದಸ್ಯರು ಕಿರಿಯ ಸದಸ್ಯರ ಒಂದು ಸಹಕಾರದೊಂದಿಗೆ ಇವತ್ತು ಎಲ್ಲ ವಿಭಾಗಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಬಜೆಟನ್ನು ಮಂಡಿಸಿದ್ದೇವೆ. ಸುಮಾರು 2021-22 ಜಮಾ ಒಟ್ಟು ಮೊತ್ತ 18,93,11,092 ರೂಪಾಯಿ ಇದ್ದು, ಅಂದಾಜು ಖರ್ಚು 18,87,91,092, ಅಂದರೆ ಸುಮಾರು 5,20,000 ಉಳಿತಾಯದ ಬಜೆಟನ್ನು ಈ ವರ್ಷ ಮಂಡಿಸಿದ್ದೇವೆ. ಈ ಉಳಿತಾಯದ ಬಜೆಟ್ ಮಂಡಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ವರ್ಷ COVID-19 ಆದಂಥ ತೊಂದರೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಹಾಗೂ ಮುಂಬರುವ ದಿನಮಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಚುಕ್ಕೋಡಿ ಪಟ್ಟಣ ಒಯ್ಯುವ ನಿಟ್ಟಿನಲ್ಲಿ ಈ ಬಜೆಟ್ ಮಂಡಿಸಲಾಗಿದೆ. ಈ ಬಜೆಟನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ ತಯಾರಿಸಲಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮುಂದೆ ಬರುವ ದಿನಮಾನಗಳಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಹಾಂತೇಶ ಕವಟಿಮಠ ಅವರ ಒಂದು ವಿಶೇಷ ಅನುದಾನ ಸಹಿತ ನಾವು ಕೇಳಿಕೊಂಡು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ವಿಭಾಗದ ಸಂಸದರಾದಂಥ ಶ್ರೀ ಅಣ್ಣಸಾಬ್ ಜೊಲ್ಲೆಯವರನ್ನು ಕೂಡ ಚಿಕ್ಕೋಡಿ ಪಟ್ಟಣಕ್ಕಾಗಿ ವಿಶೇಷ ಅನುದಾನಕ್ಕೆ ಕೊಡಬೇಕಂತೇಳಿ ಅವರಲ್ಲಿ ಕೂಡ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಪಟ್ಟಣ ಅಭಿವೃದ್ಧಿ ಪಥದಲ್ಲಿ ಒಯ್ಯುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಈ ಸಂದರ್ಭದಲ್ಲಿ ಹೇಳಿಕೆಗೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮುಂಬರುವ ದಿನಮಾನಗಳಲ್ಲಿ ಇವತ್ತು ಒಂದು ಸ್ಟೇಡಿಯಂ ಆಗಿರ್ಬೋದು ಅಥವಾ ಚಿಕ್ಕೋಡಿ ಪಟ್ಟಣದಲ್ಲಿ ಸಿಸಿ ಕ್ಯಾಮ್ರಾವನ್ನು ಕೂಡಿಸುವುದು ಒಂದು ವಿಶೇಷ ಯೋಜನೆ ಆಗಿರ್ಬೋದು, ಅವಾಗೆಲ್ಲಗಳನ್ನು ನಾವು ಸಿಸಿ ಕ್ಯಾಮ್ರಾಗಳನ್ನು ಪೊಲೀಸ್ ಇಲಾಖೆಗೆ ಒದಗಿಸುವುದು ಬಜೆಟ್ನಲ್ಲಿ ನಾವು ಈಗಾಗಲೇ ಮಂಜೂರಾತಿ ನೀಡಿದ್ದೇವೆ. ಮುಂಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಪಟ್ಟಣದಾದ್ಯಂತ ಸಿಸಿ ಕ್ಯಾಮ್ರಾ ಕೂಡಿಸುವ ವ್ಯವಸ್ಥೆಯನ್ನು ಕೂಡ ನಾವು ಚಿಕ್ಕೋಡಿ ಪುರಸಭೆಯಿಂದ ಮಾಡ್ತಾ ಇದ್ದೀವಿ ಅಂತ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಪ್ಪು ಗಣೇಶ್ವಾಡಿ, ಸದಸ್ಯರಾದ ನಾಗರಾಜ್ ಮೇದಾರ್, ವೀನಾ ಕೌಟ್ಗಿಮಠ್, ಶ್ಯಾಮ್ ರೇವಡೆ, ಸಾಬೀರ್ ಜಮಾದಾರ್, ಗುಲಾಬ್ ಭಾಗವಾನ್, ಸಂತೋಷ್ ಟವಳೆ, ಶಾಂಭವಿ ಅಶ್ವತ್ಪುರ್, ಮುಖಂಡರಾದ ಬಾಬು ಮಿರ್ಜೆ, ಸಿದ್ದಪ್ಪ ಡಂಗೇರ್, ಇಂಜಿನಿಯರ್ ಎಂಎ ಮಹಾಜನ್, ಪರಿಸರ ಅಭಿಯಂತರ ಪ್ರಿಯಾಂಕಾ ವಿನಾಯಕ್, ಅಶ್ವಿನಿ ಕಾಳೆ ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸ್ವಾಗತಿಸಿದರು.